हाय फ्रेंड्स, एल्लरिगू नमस्कार। मिसेस रायप्पा चैनल के स्वागत। नानिवत्तु मनेयल्ली एल्लरिगू उपयोग आगुवंत ओंदु टिप्स तोरिस्ता इदीनि। आ टिप्स एनु अंत निमगू गोत्तागबेकु अन्नोदाद्रे नीवु कूड वीडियोन कोनेवरेगू नोडि। ನೀವು ಮನೆಗೆ ಅಂತ ರೇಷನ್ ತೊಗೊಳೋಕ್ಕೆ ಅಂಗಡಿಗೆ ಹೋದಾಗ ರವೆ ನೆನಪಾದರೂ ಕೂಡ ತಗೊಳ್ಳೋದ ಬೇಡವಾ ಹಾಗೂ ಎಷ್ಟು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ। ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಆ ರೀತಿ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡ್ದೇನೆ ಜಾಸ್ತಿ ರವೆ ತೊಗೊಂಡೋಗಿ ಮನೆಯಲ್ಲಿ ಸ್ಟಾಕ್ ಇಡೋದಂತೂ ಗ್ಯಾರಂಟಿ। ಈ ಟಿಪ್ಸು ನಿಮಗೇನಾದರೂ ಯೂಸ್ ಆದಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ನಾವು ಅಂಗಡಿಯಿಂದ ರವೆನ ತಂದಿದ ತಕ್ಷಣ ಕವರ್ನ ಬಿಚ್ಚಿ ಒಂದು ಡಬ್ಬದಲ್ಲಿ ಹಾಕ್ಬಿಡ್ತೀವಿ। ಅದು ನಾವು ಎಷ್ಟೋ ದಿನ ಆದಮೇಲೆ ಮಾಡೋಕ್ಕೆ ಹೋದಾಗ ಅದು ತುಂಬಾ ಹುಳ ಆಗಿಬಿಟ್ಟಿರುತ್ತೆ। ಈ ರೀತಿ ಆಗಬಾರ್ದು ಅನ್ನೋದಾದರೆ ಈ ಟಿಪ್ಸ್ನ ಫಾಲೋ ಮಾಡಿ। ರವೆನ ತಂದಿದ ತಕ್ಷಣ ನಾವು ಒಂದು ಡಬ್ಬಕ್ಕೆ ಹಾಕಿ ಅದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ನಾವು ರವೆ ಹಾಳಾಗೋದನ್ನ ತಡಿಬೋದು। ಫ್ರಿಡ್ಜ್ ಇರೋರು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾರೆ, ಆದರೆ ಫ್ರಿಡ್ಜ್ ಇಲ್ಲದೆ ಇರೋರು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಡಬ್ಬಕ್ಕೆ ರವೆನ ಹಾಕಿ ಪೆಪ್ಪರ್ ಅಥವಾ ಕಾಳುಮೆಣಸು ಅಂತ ಕರೀತಾರೆ ಇದನ್ನು ರವೆ ಎಷ್ಟಿದೆಯೋ ಅದ್ರ ಪ್ರಮಾಣಕ್ಕೆ ತಕ್ಕನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ ಇಡೋದ್ರಿಂದ ಹುಳ ಬರೋದನ್ನ ಕೂಡ ತಡಿಬೋದು। ಹಾಗೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಇದಕ್ಕೆ ಅಂದರೆ, ಸ್ಟೌನ ಆನ್ ಮಾಡಿ ಬಾಣಲಿ ಇಟ್ಟು ಬಾಣಲಿ ಬಿಸಿಯಾದ ನಂತರ ನಾವು ಅದಕ್ಕೆ ರವೆನ ಹಾಕಿ ತುಂಬ ಕಡಿಮೆ ಉರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು। ಉರಿಬೇಕಾದ್ರೆ ಇದಕ್ಕೆ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಯೂಸ್ ಮಾಡಬಾರ್ದು, ಯಾಕಂದರೆ ಇದು 3-4 ತಿಂಗಳು ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಏನು ಬಳಸಬಾರ್ದು। ನೋಡಿ, ಇವಾಗ ಹುರಿದಿದ್ದಾಗಿದೆ ನೋಡಿ, ಈ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಈ ರೀತಿ ಕಾಣಿಸ್ತಾ ಇರಬೇಕು। ಈ ರೀತಿ ಹುರಿದಿರೋದನ್ನ ನಾವು ಸೈಡಿಗೆ ತೆಗೆದಿಟ್ಟು ಫುಲ್ಲು ತಣ್ಣಗಾದಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು 3-4 ತಿಂಗಳಾದರೂ ಕೂಡ ಯಾವುದೇ ರೀತಿ ಹುಳ ಆಗಲಿ ಗೂಡಾಗಲಿ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್। ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಈ ವಿಡಿಯೋನ ನೋಡಿದ ಎಲ್ರಿಗೂ ಧನ್ಯವಾದಗಳು।